Students, in the last class we have discussed about the problems on allied angles. In today's class we are also discussing the problems on same concept. You want to find the value of the trigonometric functions. So these are the problems in your test book. It actually nimge first year PUC test book alli ee problems ide. So aa problems na ivattu naavu solve maartta idivi. ಸೊ ಹಳೆ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ದು ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್ ಪರ್ಪಸ್. ನೀವು ಚೆನ್ನಾಗೆ ಪ್ರಾಕ್ಟೀಸ್ ಮಾಡಿರಿ, ಓಕೆನಾ? ಸೊ ಈ ಪ್ರಾಬ್ಲಮ್ಸ್ನ ನೀವು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು ಹೆಂಗೆ ಮಾಡ್ತಾ ಹೋದರೆ ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್. ಯಾಕಂದರೆ ಈ ಪ್ರಾಬ್ಲಮ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ, ಓಕೆನಾ? ಸೊ ಈ ಪ್ರಾಬ್ಲಮ್ಸ್ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಇನ್ನು ಅವರ್ ಮೈನ್ ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಬರ್ತದೆ. ಸೊ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 765, ಓಕೆನಾ? ಸೊ ನಾವು ಲಾಸ್ಟ್ ಪ್ರಾಬ್ಲಮ್ ಲಾಸ್ಟ್ ಕ್ಲಾಸಲ್ಲಿ ಹೆಂಗೆ ಮಾಡಿದ್ವಿ ಅದೇ ಥರನೇ ಮಾಡ್ತೀವಿ. 765 ಅನ್ನೋದು ಎಬೋವ್ 450 ಡಿಗ್ರಿ. ಇವಾಗ ನೀವೇನು ಮಾಡಬೇಕು, ಯು ವಾಂಟ್ ಟು ಡಿವೈಡ್ ಬೈ 90 ಇಂಟು 765, ಓಕೆನಾ? ಇಯರ್ 90 × 765 ಅಂತಂದರೆ, ಸೊ ಇಫ್ ಯು ಡಿವೈಡ್ ದಿಸ್ 765 ಬೈ 90, ಅವಾಗೇನು ಬರುತ್ತೆ? ಸೊ ನಿಮಗೆ ಇದೇನಾದರೂ 90 × 765 ಬೈ 90 ನಿಮಗೆ ತಕ್ಷಣ ಗೊತ್ತಾಗಲಿಲ್ಲ ಅಂತಂದರೆ, ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಈ ಥರ ಇದರಲ್ಲಿ ಇಫ್ ಸೊ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಓಕೆನಾ? ಸೊ ನಿಮ್ಮ ಎಸ್ ಎಲ್ ಸಿಯಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇರೋಲ್ಲ, ಬಟ್ ಪಿ ಯು ಸಿಯಲ್ಲಿ ನೀವು ಕ್ಯಾಲ್ಕುಲೇಟರ್ ಸಿಂಪಲ್ ಕ್ಯಾಲ್ಕುಲೇಟರ್ಸ್ನ ಯೂಸ್ ಮಾಡ್ಬೋದು, ಓಕೆನಾ? ಇಸ್ ಕ್ಲಿಯರ್? ಸೊ ನನ್ನ ಹತ್ರ ಸಿಂಪಲ್ ಕ್ಯಾಲ್ಕುಲೇಟರು ಮನೇಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, ಸರಿನಾ? ಸೊ ಯ 765 ಬೈ 90, ಸೊ 765 ಬೈ 90 ಅಂದರೆ 8.5 ಅಂತ ಬಂತು, ಸರಿನಾ? ಡೋಂಟ್ ಟೇಕ್ ದ ಡೆಸಿಮಲ್ ಪಾರ್ಟ್, ಟೇಕ್ ದ ನಂಬರ್ 8 ತಗೊಳ್ಳಿ, ಓಕೆನಾ? ಅವಾಗ ಏನಾಗುತ್ತೆ, 90 × 8 = 720. ಸೊ ವಾಟ್ ಈಸ್ ದ ರಿಮೈಂಡರ್? ಈಸ್ 45. ದ ರಿಮೈಂಡರ್ ಈಸ್ 45. ಸೊ ಅಂದರೆ ಇವಾಗ ಏನಂತ ಬರೀತೀರಾ, ಸೈನ್ 90 × 8 + 45, ಸರಿನಾ? ಸೊ ನಿಮ್ಮ ಎಸ್ ಎಲ್ ಸಿಯಲ್ಲಿ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋಂಗಿಲ್ಲ ಎಕ್ಸಾಮಲ್ಲಿ, ಬಟ್ ಇನ್ ಸೆಕೆಂಡ್ ಇಯರ್ ಇನ್ ಪಿ ಯು ಸಿ, ಸೊ ಯು ಕ್ಯಾನ್ ಯೂಸ್ ಅ ಸಿಂಪಲ್ ಕ್ಯಾಲ್ಕುಲೇಟರ್. ಸಿಂಪಲ್ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬರುತ್ತೆ, ಅದನ್ನು ಯೂಸ್ ಮಾಡಬಾರ್ದು. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನಾದರೂ ನೀವು ಯೂಸ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಡಿಬಾರ್ ಆಗ್ತೀರಾ, ಓಕೆನಾ? ಸೊ ಯೂಸ್ ಮಾಡೋಂಗಿಲ್ಲ ಇಯರ್. ಸೊ ಸೈನ್ 90 × 8 + 45, ಫಸ್ಟ್ ಯು ವಾಂಟ್ ಟು ಚೆಕ್ ಓವರ್ ಆಡ್ ಆರ್ ಈವನ್. ಇಲ್ಲಿ ಆಡ್ ಇದೆಯಾ ಈವನ್ ಇದೆಯಾ? ದಿಸ್ ಈಸ್ ಈವನ್, ದಿಸ್ ಈಸ್ ಈವನ್. ಸಿನ್ಸ್ ಇಟ್ ಈಸ್ ಎ ಈವನ್, ಸೈನ್ ಇದ್ರೆ ಏನಾಗುತ್ತೆ, ಸೈನ್ ಸೈನ್ 45. ಇಸ್ ಕ್ಲಿಯರ್? ಸೊ 8 ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? ಸೊ ರೈಟ್ ದ ಟೇಬಲ್, ಸರಿನಾ? ಅಗ್ಗಗಲ ಈ ಟೇಬಲ್ ಬರೀಬೇಕು ಅಂತೇನಿಲ್ಲ, ಬಟ್ ನಿಮಗೆ ಗೊತ್ತಾಗಲಿ ಅಂತ ಬರಿತಾ ಇದ್ದೀನಿ, ಸರಿನಾ? ಸ್ಟಾರ್ಟ್ ದ ಕೌಂಟಿಂಗ್ ಫ್ರಮ್ ಇಯರ್ 1 2 3 4 5 6 7 8. 8 ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಸೊ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, ಸೈನ್ ಇಸ್ ಆಲ್ಸೋ ಎ ಪಾಸಿಟಿವ್. ಮೀನ್ಸ್ ಸೈನ್ 765, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 765? ಈಸ್ ಸೈನ್ 45 ಈಸ್ 1/√2. ಸೈನ್ 765 ವ್ಯಾಲ್ಯೂ ಈಸ್ 1/√2. ಇಸ್ ಕ್ಲಿಯರ್? ಇಟ್ ಇಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ದಿಸ್ ವಿಲ್ ಬಿ ಫಾರ್ 2 ಮಾರ್ಕ್ಸ್. ಕಾನ್ಸೆಪ್ಟ್ ಏನನ್ನ ಗೊತ್ತಾಯಿತು ಅಂದರೆ ತುಂಬ ಈಸಿ, ಅದರ್ವೈಸ್ ಇಟ್ ಈಸ್ ವಿಲ್ ಬಿ ಡಿಫಿಕಲ್ಟ್. ಈ ನೋಡಿ, ಇನ್ನೊಂದು ಸರಿ ಹೇಳ್ತೀನಿ. ಇವಾಗ ನಾನೇನು ಇವತ್ತೇನು ನಾನು ಸಾಲ್ವ್ ಮಾಡ್ತಾ ಇದ್ದೀನೋ ಈ ಪ್ರಾಬ್ಲಮ್ಸು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಇಸ್ ಕ್ಲಿಯರ್? ನೌ ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 765. ಸೊ ಸೈನ್ 765 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಎಬೋ 450 ಇರೋದ್ರಿಂದ ನೀವೇನು ಮಾಡ್ತೀರಾ, ಡಿವೈಡ್ ಬೈ 90. ಸೊ ಡಿವೈಡ್ ಬೈ 90 ಮಾಡಿದಾಗ 90 × 8 ಏನಾಗುತ್ತೆ, 720 ಆಗುತ್ತೆ. ಸೊ ವಿ ಹ್ಯಾವ್ ಎ ರಿಮೈಂಡರ್ 45. ಸೊ ಇದನ್ನೇನಂತ ಬರೀತೀರಾ, ಸೈನ್ ಆಫ್ 90 × 8 + 45. ಇಯರ್ 8 ಈಸ್ ಈವನ್ ಆರ್ ಆಡ್? ಈವನ್. ಸೊ 8 ಈವನ್ ಆಗಿರೋದ್ರಿಂದ ಸೈನ್ ಇದ್ರೆ ಏನಾಗುತ್ತೆ, ಸೈನೇ ಆಗ್ತದೆ. ಸೊ 8 ಈಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್, ಅದಕ್ಕೆ ಸೈನ್ ಕೂಡ ಪಾಸಿಟಿವ್ ಆಗುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 45? ಇಸ್ 1/√2. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ನಾ ನಾವ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದ ವಾಟ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್
sin 31 pi by 3. So what is the new in this problem? This problem is new. So the angle is given in the form of radian. The angle is given in the form of radian. So since the angle is given in the form of radian, even madi convert this to a degree. Now even madana degree convert madana. Okay na? So now I am converting to degree. So how to convert to degree? So 31 pi by 3 is equal to 31 pi by 3 into 180 by pi. Okay na? Pi pi cancel. Now let me cancel this. 36 ja 18. So 31 into 60. So use the calculator. What is the value of 31 into 60? 31 into 60 is equal to 1860. 1860. Is it clear? So now you want to find the value of sine 1860. Is it clear? So ನೋಡಿ ಕೊಟ್ಟಿರೋ ಪ್ರಾಬ್ಲಮ್ ರೇಡಿಯನ್ ಅಲ್ಲಿರೋದ್ರಿಂದ ವಿ ಕನ್ವರ್ಟಿಂಗ್ ದ ರೇಡಿಯನ್ ಇಂಟು ಡಿಗ್ರಿ ಫಾರ್ಮ್. ವಿ ಆರ್ ಕನ್ವರ್ಟಿಂಗ್ ದ ರೇಡಿಯನ್ ಟು ಡಿಗ್ರಿ ಫಾರ್ಮ್. ನಾವು ಈ 1860 ಏನು ಮಾಡಬೇಕು, ನೀವು 1860 ಯು ವಾಂಟ್ ಟು ಡಿವೈಡ್ ಬೈ 90 ಇಂದ ಡಿವೈಡ್ ಮಾಡಿ. ಇಫ್ ಯು ಡಿವೈಡ್ ದಿಸ್ ನಂಬರ್ ಬೈ 90, 1860 ಡಿವೈಡ್ ಬೈ 90, ಸೊ ವಾಟ್ ಯು ಗೆಟ್? 20.666. So remove the decimal, take the number 20, 1800. What is the remainder? Is 60. 60 is the remainder. So you want to write like this. Yathara barithira sine 90 into 20 plus 60. Sine 90 into 20 plus 60. Here 20 is even or odd? 20 is even. 20 is even. ಸೊ 20 ಈಸ್ ಈವನ್, ಸೈನ್ ವಿಲ್ ಬಿಕಮ್ ಸೈನ್ 1, ಏನು ಚೇಂಜ್ ಆಗಲ್ಲ, ಸೈನ್ 60. ಸರಿನಾ? ಸೊ ಇಟ್ ಈಸ್ ಈವನ್ ಇರೋದ್ರಿಂದ ಸೈನ್ ಇದ್ರೆ ಏನಾಗುತ್ತೆ, ಸೈನೇ ಆಗ್ತದೆ. ನಾವ್ ಯು ವಾಂಟ್ ರೈಟ್ ದ ಸೈನ್, ಯು ವಾಂಟ್ ರೈಟ್ ದ ಸೈನ್. ಸೈನ್ ಇಸ್ ಡಿಪೆಂಡ್ ಅಪಾನ್ ದ ಕ್ವಾಡ್ರೆಂಟ್. ಲೆಟ್ ವಿ ರೈಟ್ 20. 20 ಅನ್ನೋದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಯು ವಾಂಟ್ ಟು ಸ್ಟಾರ್ಟ್ ದ ಕೌಂಟಿಂಗ್ ಇಯರ್. 1, 2, 4, 5, 6, 7, 8, 9, 10, 11, 12. 13, 14, 15, 16, 17, 18, 19, 20. So 20 is lies in which quadrant? So no need to write just 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈ ಥರನೂ ಮಾಡಿದ್ರೆ ನಡೀತದೆ. ನಾನು ಇಲ್ಲಿ ಈ ಪಾರ್ಟ್ ಏನು ಬರಿತಾ ಇದೀನಲ್ಲ ಈ ಕಡೆ ರೈಟ್ ಸೈಡ್, ಸೊ ದಿಸ್ ಇಸ್ ಆಲ್, ಇದೆಲ್ಲ ರಫ್ ಪಾರ್ಟ್. ಇದಿಷ್ಟು ರಫ್ ಪಾರ್ಟ್, ಇದು ನೀವು ಬೇಕಾದ್ರೆ ಬರೀಬೋದು ಬಿಡ್ಬೋದು. ದಟ್ ಈಸ್ ಲೆಫ್ಟ್ ಯು ಪೀಪಲ್. ಇದೆಲ್ಲ ರಫ್ ಪಾರ್ಟ್. ಓಕೆನಾ? 20 ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಸಿನ್ಸ್ ದ 20 ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್, ಇಟ್ ಈಸ್ ಎ ಪಾಸಿಟಿವ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 60? ಈಸ್ ಸೈನ್ 60 ವ್ಯಾಲ್ಯೂ ಈಸ್ √3/2. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 31π/3? 31π/3 ಅಂದರೆ 1860. ದ ವ್ಯಾಲ್ಯೂ ಆಫ್ ಸೈನ್ 1860 ಈಸ್ √3/2. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ದಿಸ್ ಈಸ್ ಅವರ್ ಪ್ರಾಬ್ಲಮ್. ಸೊ ಒನ್ಸ್ ಅಗೇನ್ ಐಮ್ ರಿಪೀಟಿಂಗ್, ಜಸ್ಟ್ ಲಿಸನ್ ಇಯರ್. ಸೊ ಈ ಪ್ರಾಬ್ಲಮಲ್ಲಿ ಸ್ಪೆಷಲ್ ಏನಂತಂದರೆ 31π/3 ಅಂತ ಕೊಟ್ಟಿದ್ದಾರೆ. 31π/3 ಅಂದರೆ ರೇಡಿಯನ್ ಫಾರ್ಮು. ಈ ರೇಡಿಯನ್ ಫಾರ್ಮ್ ನಾವೇನು ಮಾಡಿದ್ವಿ, ಫಸ್ಟು ಡಿಗ್ರಿ ಕನ್ವರ್ಟ್ ಮಾಡಿದ್ವಿ. ಡಿಗ್ರಿ ಕನ್ವರ್ಟ್ ಮಾಡಿದ್ವಿ, ಸೈನ್ 1860 ಅಂತ ಬಂತು. ಸೊ 1860 ಅಂದರೆ ಎಬೋವ್ 450 ಡಿಗ್ರಿ. ಅದನ್ನೇನಂತ ಬರಿತೀವಿ, ಈ ಥರ ಬರಿತೀವಿ. ಸೊ 1860 90 ಡಿವೈಡ್ ಮಾಡಿರಿ. 90 ಡಿವೈಡ್ ಮಾಡಿದಾಗ ಈ ಥರ ಬಂತು. ರೈಟ್ ದ ನಂಬರ್ ಲೈಕ್ ದಿಸ್. ಸೈನ್ 90 × 20 + 60. 20 ಅನ್ನೋದು ಈವನ್ ಆಡ ಈವನ್. ಸಿನ್ಸ್ 20 ಈಸ್ ಈವನ್, ಸೈನ್ ಇದ್ರೆ ಏನಾಗುತ್ತೆ, ಸೈನ್. ಆಫ್ಟರ್ ದ ಈವನ್ ಆರ್ ಆಡ್ ನೀವೇನು ಬರೀಬೇಕು, ಸೈನ್ ಬರೀಬೇಕು. ಸೈನ್ ಈಸ್ ಡಿಪೆಂಡ್ಸ್ ಅಪಾನ್ ದ ಕ್ವಾಡ್ರೆಂಟ್, ಇಯರ್ ಫಸ್ಟ್ ಕ್ವಾಡ್ರೆಂಟ್. ಸಿನ್ಸ್ ಎಕ್ಸ್ ಈಸ್ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಇಟ್ ಈಸ್ ಎ ಪಾಸಿಟಿವ್. ಸೊ ಸೈನ್ 31π/3 ವ್ಯಾಲ್ಯೂ ಈಸ್ √3/2. ಸ್ಟೂಡೆಂಟ್ಸ್, ನೌ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದ ಟ್ಯಾನ್ 19π/3, ಯು ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ 19π/3. ಸೊ ಈ ಪ್ರಾಬ್ಲಮಲ್ಲೂ ಕೂಡ ನಿಮ್ಗೆ ಏನಾಗಿದೆ, ಅವ್ರು ರೇಡಿಯನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ರೇಡಿಯನ್ ಫಾರ್ಮಲ್ಲಿ ಕೊಟ್ಟಿರೋದಕ್ಕೋಸ್ಕರ ನೀವೇನು ಮಾಡ್ತೀರಾ, ಕನ್ವರ್ಟ್ ದಿಸ್ ಟು ಎ ಡಿಗ್ರಿ. ಸೊ ಏನು ಮಾಡ್ತೀರಾ, 19π/3 × 180π. ನೋಡಿ ಈ ಕಡೆ ಬರೀತಿರೋದಿಲ್ಲ, ರಫ್ ಪಾರ್ಟ್ ನಿಮ್ಮ ಇಷ್ಟ. ಅದು ಪೈ ಪೈ ಕ್ಯಾನ್ಸಲ್. 36 × 18. ಸೊ ಇವಾಗ 19 × 60.
90 into 60. So enantha bantu 5 sorry 19 into 60 sorry 19 into 60 1140 degree. So this is equal to tan 1140 degree. Now divide this with 1140 degree. So 1140 degree na divide madidre divided by 90 12.666 anta bantu remove the decimal only id bariri 12 baridre ivaga 90 into 12 1080 what is the remainder is 60 is the remainder is it clear nodiri first namge radian form alli ittu radian form alli iradna nave en madidvi degree form ig convert madidvi degree form ig convert madidmele you what you want to do you want to divide by 90 inda divide madbeku you get like this idan en anta barithira this is equal to tan 90 into 60 sorry 90 into 12 sorry 90 into 12 plus 60 yatra barithira 90 into 12 plus 60 ee 12 is even or odd 12 is even since it is even tan idre en barithira tan antane barithira tan 60 antane barithivi 12 is lies in which quadrant 1 2 3 4 5 6 7 8 9 10 11 12 12 is lies in which quadrant first quadrant in the first quadrant all are positive what is the value of tan 60 tan 60 value is root 3 tan 60 value is root 3 is it clear is it okay once again I am repeating it is very easy problem sarina so ikkada nan em bardidina idella rough work so that is left to you people so you can write so barre baribodu bitre bidabodu ad nimme ishta ida so you can write so if possible so nimge direct agottidre direct age bariri no problem so ina sir helthe nodide 19 pi by 3 anta ide 19 pi by 3 iradna nan em madidvi degree convert madidvi degree convert madadmele idanna nan em madidvi divide by 90 madbeku 90 inda divide madidre we get like this सो अदान ऐन बरती है टैन 90 इंटू 12 प्लस 60 12 इज ईवन अर आड ईवन सो इतन नहीं बरती टैन टैन सो नेक्स्ट आफ्टर द ईवन अर आडेन सैन डिसाइड सैन इज डिपेंड्स अपॉन द क्वाड्रेंट सो इयर यू वांट टू स्टार्ट द काउंटिंग फ्रॉम इयर 1 2 3 अंत काउंट मी सो 12 इज लेस इन विच क्वाड्रेंट फर्स्ट क्वाड्रेंट इन द फर्स्ट क्वाड्रेंट टैन इज पॉजिटिव सो अदर टैन 19 पाई बै 3 इज रूट 3 इज इट क्लियर So take a screenshot of this problem. So copy to your notes, students. Now we want to go to solve the problem. Cosecant of minus 1410 degree. So illi nimge new andre enandre minus anta kottidare negative kottidare negative angle kottidare negative angle kottidare andashna ee problem wrong alla negative angle exist agutte negative angle andre eno it moves in the clockwise direction anta artha सो इवे नहीं फस्ट नेगेटिव एंगल पॉजिटिव मे सो पॉजिटिव मीन यू वांट टू अप्लाई द फार्मूला अलर्ट एंगल फार्मूला अप्लाई मेको सो नमें अलर्ट एंगल्स ईर वो फार्मूला कोसेकेंट ऑफ माइनस एक्स कोसेकेंट ऑफ माइनस एक्स अंतर वी कैन राइट इट इज माइनस कोसेकेंट एक्स अंत बरीबाद वी कैन राइट सरना कोसेकेंट ऑफ माइनस एक्स इज माइनस कोसेकेंट एक्स अंदर कोसेकेंट ऑफ माइनस 1410 अंदर बरती है माइनस कोसेकेंट 1410 डिग्री अर्थ आयता इज इट क्लियर सो कोसेकेंट ऑफ माइनस एक्स इज माइनस कोसेकेंट एक्स बै यूजिंग द अलर्ट एंगल नेगेटिव फर्स्ट नेगेटिव एंगल अप्लाई माडि बर्दिद्दु नेक्स्ट इदु हाईएस्ट एंगल इरोद्रिंद नीवु एनु माड्तीरा 90 इंद डिवाइड माडि 90 इंद डिवाइड माड्रे 90 इंटू 1410 सरिना नाउ 90 डिवाइडेड बै 1410 माड्रे सो यू वांट टू मेक यूज आफ् क्यालक्युलेटर सो इयर नोडिरि 1410 डिवाइड बै 90 सो निम्गेन बरुत्ते 15.66 बरुत्ते सो डोंट टेक द डेसिमल जस्ट टेक द नंबर 15 तगोळ्ळि ओके ना सो नेक्स्ट 90 इंटू 15 सो 90 इंटू 15 माडिद्रे 1350 बंतु सो इफ यू सिंप्लीफाई सो इफ गेट 60 अंत बरुत्ते द रिमैंडर इज 60
सो इवन या बरती माइनस कोसेकेंड 90 इंटू 15 प्लस 60 19 इंटू 15 प्लस 60 इयर 15 अंत है सो 15 इज इवन आर आड 15 इज आड कोसेकेंट सीकेंट आगते माइनस सीकेंट 60 ओके ना माइनस हे तक बर्ता ओके इवगा आपरेशन इलाती फंक्षनिंगू माइनसू संबंध इला इतना लास्टिंग मत नमें माइनस प्लस गोत्तागुत्ते 15 अब विच क्वाड्रेंट ना विल राइट 15 अब विच क्वाड्रेंट 1 2 3 4 5 6 7 8 9 10 11 12 13 14 15 15 इज लाइस इन विच क्वाड्रेंट फोर्थ क्वाड्रेंट 15 इज लाइस इन विच क्वाड्रेंट फोर्थ क्वाड इन द फोर्थ क्वाड्रेंट कॉस एंड सेकेंट इज पॉजिटिव कोसेकेंट इज व्हाट नेगेटिव ओके ना द कोसेकेंट विल बिकम नेगेटिव ई माइनस ऐन प्लस व्हाट इज द वैल्यू ऑफ सेकेंट 60 द वैल्यू ऑफ सेकेंट 60 इज व्हाट इज द वैल्यू ऑफ सेकेंट 60 The value of secant 60 is 2. Means the value of cosecant minus 1410 degree is 2. Is it clear? The cosecant minus 1410 degree. Sorry, once again I am writing. Cosecant minus 1410 degree is equal to 2. Is it clear? Is it okay? ಒನ್ ಸೆಕೆಂಡ್ ಐ ಆಮ್ ರಿಪೀಟಿಂಗ್ ಜಸ್ಟ್ ಲಿಸನ್ ಇಯರ್ ಸೊ ಇಲ್ಲಿ ನಮಗೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಹೊಸದೇನೆಂದರೆ ಮೈನಸ್ ಇದೆ ಸೊ ಮೈನಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಲರ್ಡ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಕೊಸಿಕೆಂಟ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಡ್ ಎಕ್ಸ್ ಸೊ ಅಂದರೆ ಇವಾಗ ಏನಾಗುತ್ತೆ ಮೈನಸ್ ಈ ಥರ ಹೊರಗಡೆ ಬರುತ್ತೆ ಸೊ ಮೈನಸ್ ಕೊಸಿಕೆಂಟ್ ಆಫ್ 1410 ಸೊ ಈ 1410 ಡಿವೈಡ್ ಬೈ 90 ಮಾಡಿದ್ರೆ ಈ ಥರ ಬಂತು 90 ಇಂಟು 15 ಪ್ಲಸ್ 60 15 ಈಸ್ ಆರ್ಡ್ ಆರ್ ಈವನ್ ಆರ್ಡ್ ಸೊ 15 ಆರ್ಡ್ ಆಗಿರೋದ್ರಿಂದ ಕೊಸಿಕೆಂಟ್ ಏನಾಗುತ್ತೆ ಸೀಕೆಂಟ್ ಆಗುತ್ತೆ 15 ಈಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಇದು ಫೋರ್ತ್ ಕ್ವಾಡ್ರೆಂಟ್ ಕೊಸೆಕೆಂಟ್ ಏನಾಗುತ್ತೆ ನೆಗೆಟಿವ್ ಆಗ್ತದೆ ಈ ಮೈನಸ್ ಈ ಮೈನಸ್ ಏನಾಗುತ್ತೆ ಪ್ಲಸ್ ಆಗ್ತದೆ ಸೊ ದಿಸ್ ಈಸ್ ಹೌ ವಿ ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಓಕೆನಾ ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್ ದಿಸ್ ಈಸ್ ದ ನೆಕ್ಸ್ಟ್ ಪ್ರಾಬ್ಲಮ್ ಸೈನ್ ಆಫ್ ಮೈನಸ್ 11 ಪೈ ಬೈ 3 ಸೊ ನಾವು ಫಸ್ಟ್ ಕನ್ವರ್ಟ್ ಮಾಡೋಣ ಈ 11 ಪೈ ಬೈ 3 ನಾವು ಏನು ಮಾಡೋಣ ಡಿಗ್ರಿ ಕನ್ವರ್ಟ್ ಮಾಡೋಣ 11 ಪೈ ಬೈ 3 ಇಂಟು 180 ಬೈ ಪೈ ಈ ಪೈ ಪೈ ಕ್ಯಾನ್ಸಲ್ ಆಗುತ್ತೆ 3 6 ಜ 18 ಆಯಿತು 11 ಇಂಟು 60 660 ಮೀನ್ಸ್ ಸೈನ್ ಆಫ್ ಮೈನಸ್ 660 ಇಸ್ ಇಟ್ ಕ್ಲಿಯರ್ ಫಸ್ಟು ನಾವು ರೇಡಿಯನ್ಸ್ನ ಡಿಗ್ರಿ ಕನ್ವರ್ಟ್ ಮಾಡಿದ್ವಿ ಇವಾಗ ನೆಗೆಟಿವ್ ಇರೋದನ್ನ ತೆಗಿಬೇಕು ಇಯರ್ ವಿ ಆರ್ ಯೂಸಿಂಗ್ ದ ಅಲರ್ಡ್ ಆ್ಯಂಗಲ್ ಸೈನ್ ಆಫ್ ಮೈನಸ್ ಎಕ್ಸ್ ವಾಟ್ ಈಸ್ ಸೈನ್ ಆಫ್ ಮೈನಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್ ಇದು ಅಲರ್ಡ್ ಆ್ಯಂಗಲ್ ಫಾರ್ಮುಲಾಪ ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅಲರ್ಡ್ ಆ್ಯಂಗಲ್ನ ಫಸ್ಟ್ ಇನ್ನೊಸರಿ ನೋಡ್ಕೊಳ್ಳಿ ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಇಯರ್ ಸೈನ್ ಆಫ್ ಮೈನಸ್ 660 ಅಂದರೆ ಏನಂತ ಬರೀತೀರಾ ಮೈನಸ್ ಸೈನ್ 660 ಮೈನಸ್ ಸೈನ್ 660 ನೌ ಯು ವಾಂಟ್ ಟು ಮೇಕ್ ಯೂಸ್ ಆಫ್ ಯು ವಾಂಟ್ ಟು ಮೇಕ್ ಯೂಸ್ ಆಫ್ ಅಲರ್ಡ್ ಆ್ಯಂಗಲ್ ಯೂಸ್ ಮಾಡಿದ್ವಿ ಇವಾಗ 660 ಏನು ಮಾಡಬೇಕು ಡಿವೈಡ್ ಬೈ 90 ಮಾಡಬೇಕು ಇಫ್ ಯು ಡಿವೈಡ್ ಬೈ 90 90 ಇಂಟು 90 ನ ಡಿವೈಡ್ ಮಾಡಿದ್ರೆ ಸೊ ಇಯ 90 ಇಂಟು 7 630 ಸೊ ವಿ ಹ್ಯಾವ್ ಎ ರಿಮೈಂಡರ್ ರಿಮೈಂಡರ್ ಈಸ್ 0 ಸೊ ಇದನ್ನೇನಂತ ಬರೀತೀರಾ ಮೈನಸ್ ಸೈನ್ 90 ಇಂಟು 7 ಪ್ಲಸ್ 30 90 ಇಂಟು 7 ಪ್ಲಸ್ 30 ವಾಟ್ ಈಸ್ 7 7 ಈಸ್ ಆಡ್ ಆರ್ ಈವನ್ 7 ಈಸ್ ಆಡ್ ಸೈನ್ ಇದ್ರೆ ಏನಾಗುತ್ತೆ ಕಾಸ್ ಸೈನ್ ಏನಾಗುತ್ತೆ ಕಾಸ್ ಕಾಸ್ 30 7 ಈಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ನೋಡೋಣ 1 2 3 4 5 6 7 7 ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಸೈನ್ ಈಸ್ ನೆಗೆಟಿವ್ ಸೈನ್ ಈಸ್ ನೆಗೆಟಿವ್ ನೌ ದ ವ್ಯಾಲ್ಯೂ ಆಫ್ ಸೈನ್ ಮೈನಸ್ 11 ಪೈ ಬೈ 3 ಈಸ್ ಈ ಮೈನಸ್ ಈ ಮೈನಸ್ ಏನಾಯಿತು ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 30 ಈಸ್ ರೂಟ್ 3 ಬೈ 2 ವ್ಯಾಲ್ಯೂ ಆಫ್ ಕಾಸ್ 30 ಈಸ್ ರೂಟ್ 3 ಬೈ 2 ಇಸ್ ಕ್ಲಿಯರ್ ಸೊ ದಿಸ್ ಇಸ್ ಆಲ್ ವಿ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ ಇಸ್ ಕ್ಲಿಯರ್ ಫಸ್ಟ್ ನಾವೇನು ಮಾಡಿದ್ವಿ ರೇಡಿಯನ್ಸ್ ಇರೋದನ್ನ ಡಿಗ್ರಿ ಕನ್ವರ್ಟ್ ಮಾಡಿದ್ವಿ
ಅದಾದಮೇಲೆ ನೆಗೆಟಿವ್ ಆ್ಯಂಗಲ್ ಇರೋದನ್ನ ಯೂಸಿಂಗ್ ದ ಅಲರ್ಡ್ ಆ್ಯಂಗಲ್ಸ್ನ ನಾವು ಈ ಥರ ಮಾಡ್ಕೊಂಡ್ವಿ. ಸೊ ಇದು ಎಬೋವ್ 450 ಡಿಗ್ರಿ ಇರೋದ್ರಿಂದ ಡಿವೈಡ್ ಬೈ 90 ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಆರ್ಡರ್ ಇವನ್ ನೋಡಿಕೊಂಡು ಟ್ರಿಗ್ನೋಮೆಟ್ರಿ ರೇಷೋ ಚೇಂಜ್ ಮಾಡ್ಕೊಂಡ್ವಿ. ಆಫ್ಟರ್ ದಟ್ ಆರ್ಡರ್ ಇವನ್ ವಾಟ್ ಯು ವಾಂಟ್ ಟು ಡೂ, ಯು ವಾಂಟ್ ಟು ರೈಟ್ ದ ಸೈನ್. ಸೈನ್ ಇಸ್ ಡಿಪೆಂಡ್ಸ್ ಅಪಾನ್ ದ ಕ್ವಾಡ್ರೆಂಟ್. ಸೊ ದಿಸ್ ಈಸ್ ಹೌ ವಿ ಆರ್ ಫಾಲೋ ದ ಪ್ರಾಬ್ಲಮ್. ಆ್ಯಕ್ಚುಲಿ ಇಲ್ಲಿ ಪ್ರೊಸೀಜರ್ ಒಂದೊಂದು ಸ್ಟೆಪ್ಗೆ ಒಂದೊಂದು ಪ್ರೊಸೀಜರ್ ಯೂಸ್ ಮಾಡಿದ್ದೀವಿ. ಆ ಪ್ರೊಸೀಜರ್ ನಿಮಗೇನಾದರೂ ಗೊತ್ತಾಯಿತು ಅಂದರೆ ಈಸಿ ಆಗುತ್ತೆ, ಅದರ್ವೈಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಪೀಪಲ್. ಸೊ ಒನ್ಸ್ ಅಗೇನ್ ಐಮ್ ರಿಪೀಟಿಂಗ್, 11π/3 ಡಿಗ್ರಿ ಕನ್ವರ್ಟ್ ಮಾಡಿ, 11π/3 ಇಂಟು 180π/π ಕ್ಯಾನ್ಸಲ್, 3 6 18, ಇಫ್ ಯು ಸಿಂಪ್ಲಿಫೈ 11 × 60, 660 ಆಯಿತು. ಸೊ ಸೈನ್ ಆಫ್ −660 ಆಯಿತು. ವಿ ಆರ್ ಯೂಸಿಂಗ್ ದ ಫಾರ್ಮುಲಾ ಸೈನ್ ಆಫ್ −x. ವಾಟ್ ಇಸ್ ಸೈನ್ ಆಫ್ −x? ಇಸ್ −sin x. ಸೊ −sin 660. 660 ಅಂತ ಬರೀತೀರಾ, 90 × 7. ಸೊ ಇಯರ್ 90 × 7 ಅಂದರೆ 630. 630 + 30 660. ಸೊ ಇಯರ್ 7 ಇಸ್ ಆಡ್ ಆರ್ ಈವನ್? ಆಡ್. ಸೈನ್ ಇದ್ರೆ ಏನಾಗುತ್ತೆ? ಕಾಸ್. 7 ಇಸ್ ಲೆಸ್ ಇನ್ ವಿಚ್ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಸೈನ್ ಇಸ್ ನೆಗೆಟಿವ್. ಇ ಮೈನಸ್ ಪ್ಲಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್? ಇಟ್ ಈಸ್ √3/8. ಇಸ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ವಿ ಆರ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆ್ಯಂಡ್ ಕಾಪಿ ಟು ಯುವರ್ ನೋಟ್ಸ್. ಓಕೆ ಸ್ಟೂಡೆಂಟ್ಸ್, ನೌ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮನ್ನ ಸಾಲ್ವ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ, ಈ 15π/4 ಡಿಗ್ರಿ ಕನ್ವರ್ಟ್ ಮಾಡೋಣ. 15π/4 ಇಂಟು 180π. ಪೈ ಪೈ ಕ್ಯಾನ್ಸಲ್, 445 ಜಾ. ಸೊ ನಾವೇನು ಮಾಡೋಣ, ವಿ ವಿಲ್ ಸಿಂಪ್ಲಿಫೈ, ಸರಿನಾ? ಸೊ ವಿ ವಿಲ್ ಸಿಂಪ್ಲಿಫೈ ಯೂಸಿಂಗ್ ದ ಕ್ಯಾಲ್ಕುಲೇಟರ್. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋಣ. ಸೊ ನೋಡಿಲಿ, 15 × 45. 15 × 45 ಅಂದರೆ ಎಷ್ಟು? 675 ಅಂತ ಬಂತು. ಕಾಟ್ −675. ಓಕೆನಾ? ಇಲ್ಲಿ ನಿಮಗೆ ಯಾವುದಿದೆ? ಕಾಟ್ ಆಫ್ −x ಅಂತ ಇದೆ. ಏನಂತ ಇದೆ? ಕಾಟ್ ಆಫ್ −x. ವಾಟ್ ಈಸ್ ಕಾಟ್ ಆಫ್ −x? ಈಸ್ −cot x. −x ಮೀನ್ಸ್ ನೆಗೆಟಿವ್ ಆ್ಯಂಗಲ್. ಇನ್ ನೆಗೆಟಿವ್ ಆ್ಯಂಗಲ್ ಮೀನ್ಸ್ ಎಕ್ಸ್ ಲೈಸ್ ಇನ್ ದ ಫೋರ್ತ್ ಕ್ವಾಡ್ರೆಂಟ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಕಾಟ್ ಈಸ್ ನೆಗೆಟಿವ್, ಸರಿನಾ? ಕಾಟ್ ಆಫ್ −x ಈಸ್ −cot x. ಸೊ −x ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಕಾಟ್ ಈಸ್ ನೆಗೆಟಿವ್, ಸರಿನಾ? ನಾವು 675ನ ಡಿವೈಡ್ ಬೈ 90 ಮಾಡಿರಿ. 675ನ ಡಿವೈಡ್ ಬೈ 90, ಸರಿನಾ? ಸೊ ಡಿವೈಡೆಡ್ ಬೈ 90, 7.5 ಬಂತು. ಅಂದರೆ 7 ಇಂತ ಮಲ್ಟಿಪ್ಲೈ ಮಾಡಿದ್ರೆ 9 7 6 30. ವಾಟ್ ಇಸ್ ದ ರಿಮೈಂಡರ್? ಈಸ್ 45. ಸೊ ಏನಂತ ಬರೀತೀರಾ? ಸೊ −cot 675. ಸೊ ಅದಾದಮೇಲೆ −cot 90 × 7 + 45. ಸೊ ಇಯರ್ 7 ಈಸ್ ಆಡ್ ಆರ್ ಈವನ್? ಆಡ್. ಸೊ ಕಾಟ್ ಇದ್ರೆ ಏನಾಗುತ್ತೆ? ಟ್ಯಾನ್, ಸರಿನಾ? ಟ್ಯಾನ್ 45. 7 ಈಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? 1 2 3 4 5 6 7. 7 ಈಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ನೆಗೆಟಿವ್. ಟ್ಯಾನ್ ಈಸ್ ನೆಗೆಟಿವ್. ಸೊ ಈ ಮೈನಸ್ ಏನಾಗುತ್ತೆ? ಪ್ಲಸ್. ಟ್ಯಾನ್ 45 ಈಸ್ 1. ಸೊ ಕಾಟ್ ಆಫ್ −15π/4 ಈಸ್ 1. ಇಸ್ ಇಟ್ ಕ್ಲಿಯರ್? ಸೊ ಒನ್ಸ್ ಅಗೇನ್ ಐಮ್ ರಿಪೀಟಿಂಗ್, ಜಸ್ಟ್ ಲಿಸನ್ ಇಯರ್. ಸೊ ನೋಡಿಲಿ, ಇಲ್ಲಿ ಸೊ 15π/4 ಕೊಟ್ಟಿದ್ದಾರೆ. 15π/4ನ ನೀವು ಡಿಗ್ರಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 675 ಬರುತ್ತೆ. ಸೊ ಇಲ್ಲಿ ಕಾಟ್ ಆಫ್ −x ಇರೋದ್ರಿಂದ −cot x ಅಂತ ಬರಿತೀವಿ ಬೈ ಯೂಸಿಂಗ್ ದ ಅಲರ್ಡ್ ಆ್ಯಂಗಲ್, ಸರಿನಾ? −x ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಇಂದ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಮಾತ್ರ ಪಾಸಿಟಿವ್, ಕಾಟ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಇಲ್ಲಿ ಕಾಟ್ ಆಫ್ −675 ಅಂದರೆ −cot 675 ಆಯಿತು. 675ನ ಯು ವಾಂಟ್ ಟು ರೈಟ್ ಬೈ ಈ ಫಾರ್ಮಲ್ ಬರೀಬೇಕು. ಯಾವ ಥರ? 675ನ ಡಿವೈಡ್ ಬೈ 90 ಮಾಡಿರಿ. 90ಯಿಂದ ಡಿವೈಡ್ ಮಾಡಿರಿ, ಈ ಥರ ಬಂತು. ಸೊ 90 × 7 + 45 ಅಂತ ಬರೆದ್ರಿ. ನಾವು ಯು ವಾಂಟ್ ಟು ಯೂಸ್ ಆಫ್ ಅಲರ್ಡ್ ಆ್ಯಂಗಲ್. ಅಲರ್ಡ್ ಆ್ಯಂಗಲ್ ಅಂದರೆ ಏನು ಬರೀತೀರಾ? ಇದನ್ನು ನೋಡ್ಕೊಂಡು ಬರಿತೀವಿ. 7 ಈಸ್ ಆಡ್ ಆರ್ ಈವನ್? ಆಡ್. 7 ಆಡ್ ಆಗಿರೋದ್ರಿಂದ ಕಾಟ್ ಏನಾಗುತ್ತೆ? ಟ್ಯಾನ್ ಆಗ್ತದೆ. 7 ಈಸ್ ಲೆಸ್ ಇನ್ ವಿಚ್ ಕ್ವಾಡ್ರೆಂಟ್? ಫೋರ್ತ್ ಕ್ವಾಡ್ರೆಂಟ್. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಕಾಟ್ ಈಸ್ ನೆಗೆಟಿವ್, ಓಕೆನಾ? ಕಾಸ್ ಮಾತ್ರ ಪಾಸಿಟಿವ್, ಕಾಟ್ ನೆಗೆಟಿವ್ ಆಗುತ್ತೆ. ಈ ಮೈನಸ್ ಸರಿ ಏನಾಯಿತು? ಪ್ಲಸ್. ಟ್ಯಾನ್ 45 ಏನಾಯಿತು? 1. ಸೊ ದಿಸ್ ಈಸ್ ಹೌ ವಿ ಆರ್ ಸಾಲ್ವ್ಡ್ ದ ಪ್ರಾಬ್ಲಮ್. ಇಸ್ ಕ್ಲಿಯರ್? ಸೊ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಕಾಪಿ ಟು ಯುವರ್ ನೋಟ್ಸ್. ಸೊ ದಿಸ್ ಈಸ್ ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಸೆಷನ್, ಸರಿನಾ? ಸೊ ಐ ಹೋಪ್ ಯು ಪೀಪಲ್ ಆರ್ ಎಂಜಾಯ್ಡ್ ದಿಸ್ ಸೆಷನ್. ಈ ಸೆಷನ್ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅನಿಸುತ್ತೆ. ಸೊ ಅಲರ್ಡ್ ಆ್ಯಂಗಲ್ ಏನು ಪ್ರಾಬ್ಲಮ್ ಕಷ್ಟ ಇಲ್ಲ, ಸರಿನಾ? ಜಸ್ಟ್ ನೀವು
ನಾವು ಏನು ಮಾಡಿದೀವೋ ಹಳೆ ಕ್ಲಾಸಸ್ಸು ಹಳೆ ವ್ಯಾಲ್ಯೂಸ್ ಎಲ್ಲ ಗೊತ್ತಿದ್ದರೆ ನೀವು ಈ ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಸರಿನಾ? ಸೊ ಚೆನ್ನಾಗಿ ರಿವಿಷನ್ ಮಾಡಿರಿ ನಾವೇನು ಮಾಡಿದ್ದೀವೋ ಅದನ್ನು. ಸೊ ನಾವು ಹಳೆ ಕ್ಲಾಸಲ್ಲಿ ಏನು ಮಾಡಿದ್ದೀವೋ ಅದನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಸರಿನಾ? ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್.